ವಲಸೆ ಹೋಗಿದ್ದಾಳೆ ಬ್ಲೇಸರ ಮಧ್ಯದಲ್ಲಿ ನೆಮ್ಮದಿ ಇಲ್ಲದೆ ವಾಸ ಮಾಡುತ್ತಾಳೆ ಆಕೆ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿರುವಾಗಲೇ ಆಕೆ ಹಿಂಸಕರೆಲ್ಲ ಹಿಂದಟ್ಟು ಹಿಡಿದರು ಯಾರೂ ಮನೋವ್ಯತೆಗಳಿಗೆ ಬಾರದೆ ಇರುವುದರಿಂದ ಚೋನಿಗೆ ಚೋನನಿ ಚೋನಿಗೆ ಹೋಗುವ ದಾರಿಗಳು ಬಣ್ಣ ಬಣ್ಣ ಅನ್ನುತ್ತವೆ ಅದರ ಬಾಗಿಲುಗಳೆಲ್ಲ ಹಾಳು ಬಿದ್ದಿವೆ ಅಲ್ಲಿನ ಯಾಜಕರು ನರಳುತ್ತಿದ್ದಾರೆ ಅಲ್ಲಿನ ಯುವತಿಯರು ವ್ಯಥೆ ಪಡುತ್ತಾರೆ ನಗರಿ ನರಿಗೆ ನರಿಗೆಗೆ ನಗೇ ಸೋಕಿಸುತ್ತದೆ ಅದರ ಲೆಕ್ಕವಿಲ್ಲದ ದ್ರೋಹಗಳಿಗಾಗಿ ಚೂನು ಅದನ್ನು ವ್ಯಥೆಗೊಳಿಸಿದ್ದಾನೆ ಅದರ ವಿರೋಧಿಗಳು ಅದಕ್ಕೆ ಸ್ಥಿರಸಾದರು ಆದರೆ ಆದರೆ ಅದರ ಶತ್ರುಗಳು ನೆಮ್ಮದಿ ಇಲ್ಲದಿ ನೆಮ್ಮದಿಯಲ್ಲಿದ್ದ ನೆಮ್ಮದಿಯಿಂದಿದ್ದಾರೆ ಅವರ ಹಸು ಮಕ್ಕಳು ವಿರೋಧಿಗಳ ವಶದಲ್ಲಿ ಸಿಕ್ಕಿ ಸಿಕ್ಕಿ ಹೋಗಿವೆ ಚೂನ್ ನಗರಿಯೇ ಭಯವಿಲ್ಲ ವೈಭವವೆಲ್ಲ ಕಳೆದು ಹೋಗಿದೆ ಅಲ್ಲಿನ ಪ್ರಧಾನರು ಮೇವಿಲ್ಲದೆ ಜಿಂಕೆಗಳಂತೆ ಬಲ ಗೊಂದಿ ಅಟ್ಟುವವರಿಗೆ ಬೆಂಗೊಟ್ಟು ಓಡಿ ಹೋಗಿದ್ದಾರೆ ಎರಸಿಲೆಂಪುರಿಯೇ ದಿಕ್ಕಪಾಲಾಗಿ ಅಲೆದು ಅಲೆದು ಕಷ್ಟಪಡುವಾಗ ಪುರಾತನ ಕಾಲದಿಂದ ತನಗಿದ್ದ ಭೋಗ ವಸ್ತುಗಳನ್ನು ಜ್ಞಾಪಿಸಿಕೊಳ್ಳುತ್ತಾಳೆ ಆಕೆಗೆ ಯಾರ ಸಹಾಯವೂ ಇಲ್ಲದೆ ಆಕೆ ಜನರ ವಿರೋಧಿಗೆ ವಿರೋಧಿಯ ಕೈಗೆ ಸಿಕ್ಕಿದ ಸಿಕ್ಕಿದ್ದಾಗ ಹಾಳು ಬಿದ್ದಿರುವ ಆಕೆಯನ್ನು ವೈರಿಗಳು ನೋಡಿ ಹಾಸ್ಯ ಮಾಡಿದ್ದರು ಆಕೆಯ ಪಾಪ ಮಾಡಿ ಶತ್ರು ವಶವಾಗಿದ್ದಾಳೆ ಮೊದಲು ಆಕೆಯನ್ನು ಸನ್ಮಾನಿಸುತ್ತಿದ್ದವರು ಈಗ ಆಕೆಯ ಮನೋಭಾವ ಮನೋಭಾವವನ್ನು ಕಂಡು ವಿನಯಿಸುತ್ತಾರೆ ಆಕೆಯ ಬೆನ್ನು ಬೆನ್ನ ಮರೆಯಲ್ಲಿ ನಳ ನರಳುತ್ತಾಳೆ ನರಳಾಡುತ್ತಾಳೆ ಆಕೆಯ ನರಿಗೆ ವಲಸೆ ವಲಸೆ ಆಗಿತ್ತು ಮುಂದಿನ ಗತಿ ಏನೆಂದು ಮನಸ್ಸಿಗೆ ತರಲಿಲ್ಲ ಆದ ಕಾರಣ ವಿಪರೀತ ಹೀನ ಸ್ಥಿತಿಯಲ್ಲಿ ಬಿದ್ದು ಬಿಟ್ಟಳು ಸಂತೈಸುವವರೇ ಇಲ್ಲ ಯಹೋವನೇ ನನ್ನ ಕಷ್ಟವನ್ನು ಲೆಕ್ಕಿಸು ನನ್ನ ಶತ್ರುಗಳು ನನ್ನ ಶತ್ರುಗಳು ಹೆಚ್ಚಳ ಪಡುತ್ತಾರಲ್ಲ ಎಂದು ಮೊರೆ ಇಡುತ್ತಾಳೆ ವಿರೋಧಿಯು ಕೈ ಚಾಚಿ ಅವಳ ಭೋಗ ವಸ್ತುಗಳ ನ್ನೆಲ್ಲ ಬಾಚಿಕೊಂಡು ಬಾಚಿಬಿಟ್ಟನು ಬ್ಲೇಚರರು ತನ್ನ ಸಭೆಗೆ ಸೇರಬಾರದು ಎಂದು ನೀನು ಆಜ್ಞಾಪಿಸಿ ಆಜ್ಞಾಪಿಸಿದ್ದರೂ ಅಂತವರೆ ನಿನ್ ತನ್ನಲ್ಲಿನ ಪವಿತ್ರಾಲಯದೊಳಗೆ ಸೇರುವದನ್ನು ಆಕೆ ಕಾಣ ಕಾಣಬೇಕಾಗಿತ್ತು ಆಕೆ ಜನರೆಲ್ಲ ನರಳುತ್ತಾರೆ ಅವರು ಅನ್ನವನ್ನು ಹುಡುಕಿಕೊಳ್ಳುವ ಗತಿ ಬಂತು ಪ್ರಧಾನ ಪ್ರಾಣಧಾರವಾದ ಆಹಾರಕ್ಕಾಗಿ ತಮ್ಮ ಅಮೂಲ್ಯ ವಸ್ತುಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಯೋಹುವನೇ ನೋಡು ಕಟಾಕ್ಷಿಸು ನಾನು ತುಚುವಾದಳಲ್ಲ ಎಂದು ಪ್ರಲಾಪಿಸುತ್ತಾಳೆ ಹಾದು ಹೋಗುವರೆ ನಿಮ್ಮಲ್ಲಿ ಯಾರಿಗೂ ನನ್ನ ಚಿಂತೆ ಇಲ್ಲವೋ ಯಹುವನು ಅತಿ ರೋಷಗೊಂಡು ನನ್ನನ್ನು ಬಾಧಿಸಿ ನನಗೆ ಉಂಟು ಮಾಡಿದ ವ್ಯಥೆಯನ್ನು ನೀವು ನೋಡಿ ಇಂಥ ವ್ಯಥೆಯು ಇಂಥ ವ್ಯಥೆಯು ಇದನ್ನೆಲ್ಲಾ ಇದನ್ನೆಲ್ಲ ಆದರೂ ಉಂಟೋ ಇದನ್ನೆಲ್ಲ ಆದರೂ ಉಂಟೋ ಯೋಚಿಸಿರಿ ಆತನು ಮೇಲಣ ಲೋಕದಿಂದ ಬೆಂಕಿಯನ್ನು ಕಳುಹಿಸಿದ್ದಾನೆ ಅದು ನನ್ನ ಹೆಲುಬುಗಳಲ್ಲಿ ವ್ಯಾಪಿಸಿದೆ ನನ್ನ ಕಾಲುಗಳಿಗೆ ಬಲೆ ಹೊಡ್ಡಿದ್ದಾನೆ ನನ್ನನ್ನು ಹಿಂದಕ್ಕೆ ತಿರುಗಿಸಿದ್ದಾನೆ ನಾನು ಹಾಳು ಬಿದ್ದು ಸದಾ ಬಳಲುವಂತೆ ಮಾಡಿದ್ದಾನೆ ಆತನು ಆತನ ಕೈ ನನ್ನನ್ನು ನನ್ನ ದ್ರೋಹಗಳನ್ನು ನೊಗದ ಕಣ್ಣಿ ಒಳಗನ್ನು ಎಂಬಂತೆ ನನಗೆ ಬಿಟ್ಟಿದ್ದಾನೆ ಅವು ಉರಿಗೊಂಡು ನನ್ನ ಕುತ್ತಿಗೆಯನ್ನು ಸುತ್ತಿಕೊಂಡವೇ ನನ್ನ ನನ್ನ ಬಲವನ್ನು ಕುಂದಿಸಿದ್ದಾನೆ ನಾನು ಎದುರಿಸಲಾರದ ಎದುರಿಸಲಾರದವರ ಕೈಗೆ ನನ್ನನ್ನು ಕರ್ತನು ನನ್ನನ್ನು ಸಿಕ್ಕಿಸಿದ್ದಾನೆ ಕರ್ತನು ನನ್ನ ಸೂರರನ್ನೆಲ್ಲ ನನ್ನ ಕಣ್ಣೆದುರಿಗೆ ಅಹ್ ತೃಣಕರಿಸಿ ತ್ೃಣೀಕರಿಸಿದ್ದಾನೆ ನನ್ನ ಯುವಕರನ್ನು ಭಂಗಪಡಿಸಬೇಕೆಂದು ನನ್ನ ಯುವಕರನ್ನು ಭಂಗಪಡಿಸಬೇಕೆಂದು ನನ್ನ ಕೇಡಿಗಾಗಿಯೋ ಮನೋವ್ಯಥೆಯನ್ನು ಏರ್ಪಡಿಸಿದ್ದಾನೆ ಕರ್ತನು ಯಹುದವೆಂಬ ಯುವತಿಯನ್ನು ತೋಟದಲ್ಲಿನ ದ್ರಾಕ್ಷಿ ಹಾಗೆ ತುಳಿದಿದ್ದಾನೆ ಈ ವಿಪತ್ತುಗಳಿಂದ ಅವಳನ್ನು ಆಳುವವನು ನನ್ನನ್ನು ಸಂತೈಸಿ ದಣುವಾರಿಸತಕ್ಕವನು ದೂರವಾಗಿರುವುದರಿಂದ ನನ್ನ ಕಣ್ಣೀರು ಧಾರೆ ಧಾರೆ ದಾರಿಯಾಗಿ ಸುರಿಯುವುದು ಸತ್ರು ಗೆದ್ದು ನನ್ನ ಮಕ್ಕಳು ಹಾಳಾದರೂ ಚೂನ್ ನಗರಿಯೇ ಕೈಚಾಚಿ ಅಂಗಲಾಚು ಅಂಗಲಾಚಿದ್ದರು ಯಾರು ಸಂತೈಸರು ಯಾಕೋಬಿನ ನೆರೆ ಹೊರೆಯವರು ಅದಕ್ಕೆ ವಿರೋಧಿಗಳಾಗಿರಲಿ ಎಂದು ಯುಹೋವನ್ನು ಹ್ಮ್ ತೀರ್ಮಾನಿಸಿದ್ದಾನೆ ಎರ್ಸಿಲೆ ಅವರ ನಡುವೆ ಒಲೆ ಆಗಿ ಬಿದ್ದದೆ ನ್ಯಾಯ ನ್ಯಾಯಸ್ವರೂಪನು ನಾನಾದರೂ ಆತನ ಆಜ್ಞೆಗಳ ಆಜ್ಞೆಯನ್ನು ಮೀರಿದವಳೆ ಜನಾಂಗಗಳೇ ನೀವೆಲ್ಲರೂ ಕಿವಿಗೊಡಿರಿ ನನ್ನ ವ್ಯಥಿಯನ್ನು ನೋಡಿರಿ ನನ್ನ ಯುವತಿ ಯುವಕರು ಸೆರೆ ಹೋಗಿದ್ದಾರಲ್ಲ ನಾನು ಕೂಗಿಕೊಂಡರು ನನ್ನ ನನ್ನ ನರಿಯದೆ ನನ್ನ ನನ್ನ ನರಿಯದೆ ನನಗೆ ಮೋಸವಾಯಿತು ನನ್ನ ಯಾಜಕರು ಹಿರಿಯರು ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ಆಹಾರವನ್ನು ಹುಡುಕುವುದರಲ್ಲಿಯೂ ಪಟ್ಟಣದೊಳಗೆ ಪ್ರಾಣ ಬಿಟ್ಟರು ಯೋಹನೆ ಕಟಾಕ್ಷಿಸು ನಾನು ಬಿಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ ನನ್ನ ಅಹ್ ಕರುಳು ಕುದಿಯುತ್ತದೆ ನಾನು ಕೇವಲ ದ್ರೋಹ ಮಾಡಿದ್ದರಿಂದ ನನ್ನ ಹೃದಯವು ಮಗುಚಿಕೊಂಡದೆ ಮನೆಯ ಹೊರಗೆ ಸಂಹಾರ ಒಳಗೆ ಪ್ರಾಣ ಕ ಸಂಕಟ ಯಾರೂ ನನ್ನನ್ನು ಸಂತೈಸರು ನನ್ನ ನರಳಾಟದ ಸುದ್ದಿಯು ನನ್ನ ವೈರಿಗಳ ಕಿವಿಗೆ ಬಿದ್ದದೆ ನನ್ನ ಶತ್ರುಗಳೆಲ್ಲ ನನಗಾದ ಕೇಡಿನ ಸಮಾಚಾರವನ್ನು ಕೇಳಿ ಅದನ್ನು ಮಾಡಿದ್ದವನು ನೀನೇ ಎಂದು ಉಲ್ಲಾಸ ಪಡುತ್ತಾರೆ ನೀನು ಮುಂತಿಳಿಸಿದ ದಿನವನ್ನು ಬರಮಾಡುವಾಗ ನನ್ನ ನನಗಾದ ಗತಿಯು ಅವರಿಗೂ ಆಗಲಿ ಅವರು ಮಾಡಿದ ಕೇಡೆಲ್ಲ ನಿನ್ನ ಚಿತ್ತಕ್ಕೆ ಮುಟ್ಟಲಿ ನೀನು ನನ್ನ ಎಲ್ಲಾ ದ್ರೋಹಗಳಿಗೆ ಪ್ರತಿಯಾಗಿಯೂ ನನಗೆ ಮಾಡಿದಂತೆ ಅವರಿಗೂ ಮಾಡು ನನ್ನ ನರಳಾಟವು ಬಹಳವಾಗಿದೆ ನನ್ನ ಎದೆಯು ಹೊಂದಿದೆ ಥ್ಯಾಂಕ್ ಯು ಬ್ರದರ್ ಕಾರ್ತಿಕ್ ಬ್ರದರ್ ಹಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ನಾನು ಹನ್ನೊಂದು ಹನ್ನೊಂದು ಕೊಡ್ಬೇಕಾಗಿತ್ತು ಸೊ ನಾನು ಫಸ್ಟ್ ಫುಲ್ ಆಗಿ ಕೊಟ್ಬಿಟ್ಟೆ ತುಂಬಾ ಥ್ಯಾಂಕ್ ಯು ಸಿಸ್ಟರ್ ಸಂತಮ್ ಅವರು ನೆಕ್ಸ್ಟ್ ಎರಡನೇ ಪ್ರಲಾಪಗಳು ಗೌರಮ್ಮ ಸಿಸ್ಟರ್ ಹಾ ಬ್ರದರ್ ಆ ವಚನ ಸಿಸ್ಟರ್ ಅಯ್ಯೋ ಕರ್ತನು ಕೋಪಗೊಂಡು ಪುರಿಗೆ ಮೋಡವು ಕವಿಯುವಂತೆ ಮಾಡಿದ್ದಾನಲ್ಲ ಆತನು ತನ್ನ ಸಿಟ್ಟನ್ನು ತೀರಿಸಿಕೊಂಡ ದಿನದಲ್ಲಿ ತನ್ನ ಪಾದಪೀಠವನ್ನು ನೆನಪಿಗೆ ತಾರದೆ ಇಸ್ರಾಯೇಲಿನ ಶಿರೋಮಣೆಯನ್ನು ಆಕಾಶದಿಂದ ಭೂಮಿಗೆ ತಳ್ಳಿಬಿಟ್ಟನು ಕರ್ತನು ಕನಿಕರ ಪಡದೆ ಯಾಕೋಬಿನ ಗೋಮಾಳಗಳನ್ನು ನಾಶಪಡಿಸಿ ಯಹೂದದ ಕೋಟೆಗಳನ್ನು ರೌದ್ರದಿಂದ ಕೆಡವಿ ನೆಲಸಮ ಮಾಡಿ ರಾಜ್ಯವನ್ನು ಅಲ್ಲಿನ ಸರದಾರರನ್ನು ನೀಚ ಸ್ಥಿತಿಗೆ ತಂದಿದ್ದಾನೆ ಆತನು ಶತ್ರುವಿನ ಆ ಮೇಲೆತ್ತಿದ ಬಲಗೈಯನ್ನು ಹಿಂದೆಗೆದು ಇಸ್ರಾಯೇಲಿನ ಕೊಂಬನ್ನು ರೋಷಾಗ್ನಿಯಿಂದ ತೀರಾ ಕಡಿದು ಹಾಕಿ ಸುತ್ತಮುತ್ತಲು ನುಂಗುವ ಅಗ್ನಿ ಜ್ವಾಲೆಯಂತೆ ಯಾಕೋಬನ ಯಾಕೋಬನ್ನು ದಯಿಸಿ ಬಿಟ್ಟಿದ್ದಾನೆ ವೈರಿಯ ಹಾಗೆ ಬಿಲ್ಲನ್ನು ಬೊಗ್ಗಿಸಿ ವಿರೋಧಿಯಂತೆ ಬಲಗೈಯಲ್ಲಿ ನಿಂತು ಬಲಗೈ ಎತ್ತಿ ನಿಂತು ಸುಂದರ ಪ್ರಜ್ಞೆಯನ್ನೆಲ್ಲ ಪ್ರಜ್ಞೆಯನ್ನೆಲ್ಲಾ ಸಂಹರಿಸಿದ್ದಾನೆ ಪ್ರಜೆಗಳನ್ನ ಪ್ರಜೆಯನ್ನೆಲ್ಲ ಸಂಹರಿಸಿದ್ದಾನೆ ಚಿಯೋನ್ ಗುಡಾರದ ಮೇಲೆ ತನ್ನ ರೋಷಾಗ್ನಿಯನ್ನು ಸುರಿಸಿದ್ದಾನೆ ಕರ್ತನು ವೈರಿಯಾಗಿ ಇಸ್ರಾಯೇಲ್ ನುಂಗಿದ್ದಾನೆ ಅದರ ಅರಮನೆಗಳನ್ನೆಲ್ಲ ತಿಂದು ಬಿಟ್ಟು ಅದರ ಕೋಟೆ ಕೊತ್ತಲುಗಳನ್ನು ನಾಶ ಮಾಡಿದ್ದಾನೆ ಯಹೂದ ಸೀಮೆಯಲ್ಲಿ ಅರಿಚಾಟಿ ಅರಿಚಾಟ ಕಿರಿಚಾಟವನ್ನು ಹೆಚ್ಚಿಸಿದ್ದಾನೆ ತನ್ನ ಸಾನ್ನಿಧ್ಯದ ಗುಡಾರವನ್ನು ತೋಟದ ಗುಡಿ ಗುಡಿಸಲನ್ನು ಎಂಬಂತೆ ಹಾಳು ಮಾಡಿ ತನ್ನ ಉತ್ಸಾಹ ಉತ್ಸವ ಸ್ಥಾನವನ್ನು ನಾಶಪಡಿಸಿದ್ದಾನೆ ಮಹೋತ್ಸವಗಳು ಮತ್ತು ಸಬ್ಬತ್ ದಿನಗಳು ಚಿಯೋನಿನಲ್ಲಿ ಯಾರ ನೆನಪಿಗೂ ಬಾರದಂತೆ ಮಾಡಿ ಯೋಹೋವನ್ನು ಅತಿರೋಷಗೊಂಡು ರಾಜನನ್ನು ಯಾಚಕರನ್ನು ಧಿಕ್ಕರಿಸಿದ್ದಾನೆ ಕರ್ತನು ತನ್ನ ಯಜ್ಞವೇದಿಯನ್ನು ತಿರಸ್ಕರಿಸಿ ತನ್ನ ಪವಿತ್ರಾಲಯಕ್ಕೆ ಅಸಹ್ಯಪಟ್ಟು ಚಿಯೋನಿನ ಅರಮನೆಗಳ ಗೋಡೆಗಳನ್ನು ಶತ್ರುವಶ ಮಾಡಿದ್ದಾನೆ ಉತ್ಸವ ದಿನದಲ್ಲಿ ಘೋಷಿಸುವಂತೆ ಶತ್ರುಗಳು ಯೋಹೋವನ ಮಂದಿರದಲ್ಲಿ ಜಯ ಘೋಷವನೆತ್ತಿದ್ದಾರೆ ಯಹೋ ಯಹೋವನ್ನು ಚಿಯೋನ್ ನಗರಿಯ ಕೋಟೆಯನ್ನು ನಾಶಪಡಿಸಬೇಕೆಂದು ನೂಲನ್ನು ಎಳೆದಿದ್ದಾನೆ ಹಾಳು ಮಾಡುತ್ತಿರುವ ತನ್ನ ಕೈಯನ್ನು ಹಿಂದೆಗೆದೆ ಪೌಳಿಗೋಡೆಯು ಕೋಟೆಯು ಮೊರೆಯುವಂತೆ ಮಾಡಿದ್ದಾನೆ ಅವೆರಡು ಕುಸಿದು ಹೋಗಿವೆ ಚಿಯೋನಿನ ಹೆಬ್ಬಾಗಿಲುಗಳು ನೆಲದಲ್ಲಿ ಹೂತುಕೊಂಡಿವೆ ಅದರ ಅಗುಳಿಗೆ ಅಗುಳಿಗೆಗಳನ್ನು ಮುರಿದು ಚೂರು ಚೂರು ಮಾಡಿದ್ದಾನೆ ಅದರ ಅರಸನು ಸರದಾರನು ಅನ್ಯ ಜನಾಂಗಗಳು ಅನ್ಯ ಜನಾಂಗಗಳೊಳಗೆ ಸೇರಿಕೊಂಡಿದ್ದಾರೆ ಧರ್ಮೋಪದೇಶವೇ ಕಾಣೆ ಆದರ ಪ್ರವಾದಿಗಳಿಗೆ ಕೂಡ ಯಹೋ ಯಹೋವನಿಂದ ಯಾವ ದರ್ಶನವೂ ಇಲ್ಲ ಚಿಯೋ ನಗರಿಯ ಹಿರಿ ಹಿರಿಯರು ನೆಲದಲ್ಲಿ ಮೌನವಾಗಿ ಕುಕ್ಕರಿಸಿದ್ದಾರೆ ತಲೆಯ ಮೇಲೆ ಧೂಳನ್ನು ತೂರಿಕೊಂಡು ಗೋಣಿ ತಟ್ಟನ್ನು ಸುತ್ತಿಕೊಂಡಿದ್ದಾರೆ ಎರಸಲೇಮಿನ ಯುವತಿಯರು ತಲೆಗಳನ್ನು ನೆಲಕ್ಕೆ ಬುಗ್ಗಿಸಿದ್ದಾರೆ ನೀರು ಸುರಿದು ಸುರಿದು ನನ್ನ ಕಣ್ಣು ಹಿಂಗಿ ಹೋಗಿದೆ ನನ್ನ ಕರುಳು ಕುನ್ ಕುದಿಯುತ್ತದೆ ನನ್ನ ಜನವೆಂಬ ಯುವತಿಯು ಹಾಳಾಗಿ ಮಕ್ಕಳ ಮರಿಗಳು ಪಟ್ಟಣದ ಚೌಕಗಳಲ್ಲಿ ಮೂರ್ಛೆ ಓದಿದ್ದರಿಂದ ನನ್ನ ಕರುಳು ಕರಗಿದೆ ತ್ಯಾಂಕ್ ಯು ಬ್ರೋ ದರ್ ಥ್ಯಾಂಕ್ ಯು ಸಿಸ್ಟರ್ ಆಹ್ ಎರ ಎರಡನೇ ಪ್ರಲಾಪಳಿ ಅಲ್ಲಿ ಹನ್ನೆರಡನೇ ಇಂದ ಇಪ್ಪತ್ತೆರಡುವರೆಗೂ ಆ ದೀಪಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಡ್ತೀನಿ ದೀಪಾ ಸಿಸ್ಟರ್ ಹೋಗಿ ಬಂದ್ರಾ ದೀಪ ಸಿಸ್ಟರ್ ಓಕೆ ಅವ್ರ್ ಇವಾಗ್ ಬರ್ತಾ ಇರೋದಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋದು ಸರಿ ಮಂಗಳ ಸಿಸ್ಟರ್ ಓದ್ತೀರಾ ಆರ್ ಓಕೆ ಆ ಸಿಸ್ಟರ್ ಓದಿ ಸಿಸ್ಟರ್ ಮಕ್ಕಳು ಗಾಯಪಟ್ಟ ಪಟ್ಟವರಂತೆ ಪಟ್ಟಣದ ಚೌಕಗಳಲ್ಲಿ ಮೂರ್ಛೆ ಹೋಗಿ ತಾಯಿಯ ಎದೆಯ ಮೇಲೆ ಬಿದ್ದು ಹಸುರಸುರಾಗಿ ಅಮ್ಮ ತಿನ್ನಲಿಕ್ಕೆ ಇಲ್ಲವೋ ಕುಡಿಯಲಿಕ್ಕೆ ಇಲ್ಲವೋ ಎಂದು ಗೋಳಿ ಗೋಳಿಡುತ್ತವೆ ಎರ ಎರಸಲೆಂ ಯುವತಿಯೇ ನಾನು ನಿನಗೆ ಏನು ಹೇಳಲಿ ನಿನ್ನನ್ನು ಯಾವುದಕ್ಕೆ ಹೋಲಿಸಲಿ ಚಿಯೋನ್ ಕನ್ಯೆಯೇ ನಿನ್ನನ್ನು ಸಂತೈಸಲು ಉದಾಹರಣೆಯನ್ನು ಎಲ್ಲಿ ತರಲಿ ನಿನ್ನ ನಾಸ ನಾವು ಸ ಸಾಗರದಷ್ಟು ಅಪಾರ ನಿನ್ನನ್ನು ಯಾರು ಸ್ವಂತ ಮಾಡಬಲ್ಲರು ನಿನ್ನ ಪ್ರವಾದಿಗಳು ಕಂಡು ಹೇಳಿದ ಕಣಿಗಳು ವ್ಯರ್ಥ ನಿಸ್ತಾರ ಅವರು ನಿನ್ನ ದೋಷವನ್ನು ಬಯಲಿಗೆ ತಾರದ ಕಾರಣ ನಿನ್ನ ದುರವಸ್ಥೆಯು ನಿನಗಿಲ್ಲ ನಿನ್ನ ವಿಷಯವಾಗಿ ಅವರಿಗೆ ಕಂಡು ಬಂದ ವ್ಯರ್ಥ ದೈವೋಕ್ತಿಗಳು ನೀನು ಗಡೀಪರಾಗಿ ಒಯ್ಯಲ್ಪಡುವುದಕ್ಕೆ ಅಸ್ವಸ್ಥವಾದವು ಹಾದು ಹೋಗುವವರೆಲ್ಲರೂ ನಿನ್ನನ್ನು ನೋಡಿ ಚಪ್ಪಾಳೆ ಒಡೆಯುತ್ತಾರೆ ಹೆಸಲೆಮೆ ನಗರಿಯನ್ನು ನಗರಿಯನ್ನು ಕಂಡು ಆಹಾ ಪರಿಪೂರ್ಣ ಸುಂದರಿ ಸತ್ ಸಮಸ್ತ ಲೋಕ ಸಂತೋಷಿಣಿ ಎನ್ನಿಸಿಕೊಳ್ಳುವುದರ ಎನಿಸಿಕೊಳ್ಳುತ್ತಿದ್ದ ಪುರಿಯು ಇದೆಯೋ ಚಿ ಚಿ ಎಂದು ತಲೆಯಾಡಿಸುತ್ತಾರೆ ನಿನ್ನ ಶತ್ರುಗಳೆಲ್ಲ ನಿನ್ನನ್ನು ನೋಡಿ ಬಾಯಿಗಿಸಿದು ಚೀ ಗುಟ್ಟಿಯಲ್ಲೂ ಕಡಿಯುತ್ತಾರೆ ಆಹಾ ಆಕೆಯನ್ನು ನುಂಗಿ ಬಿಟ್ಟಿದ್ದೇವೆ ನಾವು ನಿರೀಕ್ಷಿಸುತ್ತಿದ್ದ ದಿನವೂ ಇದೆ ಇದು ಬ ಬಂದದಾಗಿತ್ತು ಕಣ್ಣಾರೆ ಕಂಡೆವು ಅಂದುಕೊಳ್ಳುತ್ತಾರೆ ಯಹೋವನು ತನ್ನ ಸಂಕಲ್ಪವನ್ನು ಸಿದ್ಧಿಗೆ ಸಿದ್ಧಿಗೆ ತಂದು ತಾನು ಪುನರುತ್ಥಾನ ಕಾಲದಲ್ಲಿ ನುಡಿದ ಮಾತನ್ನು ಈಡೇರಿಸುತ್ತಾನೆ ಆತನು ಕರುಣಿಸದೆ ನಿನ್ನನ್ನು ಕೆಡವಿ ನಿನ್ನ ವೈರಿಗಳಿಗೆ ಆನಂದವಾಗುವಂತೆ ಮಾಡಿ ನಿನ್ನ ವಿರೋಧಿಗಳ ಎತ್ತಿದ್ದಾನೆ ನಿನ್ನ ಜನರು ಕರ್ತನಿಗೆ ಮನಪೂರ್ವಕವಾಗಿ ಮೊರೆ ಇಟ್ಟಿದ್ದಾರೆ ಚಿಯೋನ್ ನಗರಿಯೇ ಕೋಟೆಯವ ಕೋಟೆಯವರೇ ನಿಮ್ಮ ಕಣ್ಣೀರು ಅಗಲಿರುಳು ತೊರೆಯ ಎಂತೆ ಅರಿಯಲಿ ನಿಮಗೆ ವಿರಾಮವೇ ಬೇಡ ಅದು ನಿಮ್ಮ ನೇತ್ರದಿಂದ ನಿಲ್ಲದೆ ಸುರಿಯಲಿ ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ ನಿಮ್ಮ ಹೃದಯ ಶಾರವನ್ನು ನೀರನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ ಪ್ರತಿಯೊಂದು ಬೀದಿ ಪ್ರತಿಯೊಂದು ಬೀದಿಯ ಕೊನೆಯ ಕೊನೆಯಲ್ಲಿಯೂ ಹಸಿ ಇವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ ಯಹೋವನೇ ಕಟಾಕ್ಷಿಸು ನಿನ್ನ ಇಷ್ಟವೆಲ್ಲ ಮಾಡಿದ್ದು ಯಾರಿಗೆ ಎಂಬುದನ್ನು ನೋಡು ಹೆಂಗಸರು ತಮ್ಮ ಗರ್ಭಫಲವನ್ನು ಗರ್ಭಫಲವನ್ನು ತಾವು ನಲಿದಾಡಿಸಿದ ಮಕ್ಕಳನ್ನು ತಿಂದುಕೊಳ್ಳಲು ಯಾಜಕರು ಪ್ರವಾದಿಗಳು ಕರ್ತನ ಪವಿತ್ರಾಲಯದಲ್ಲಿ ಹತರಾಗಬೇಕು ಯಾವ ಕೃತ್ತದರು ಬೀದಿಗಳಲ್ಲಿ ನೆಲದ ಮೇಲೆ ಬಿದ್ದಿರುತ್ತಾರೆ ನನ್ನ ತರುಣಿಯ ತರುಣರು ಖಡ್ಗದಿಂದ ಹತರಾಗಿದ್ದಾರೆ ನೀನು ಕೋಪ ತೀರಿಸಿಕೊಳ್ಳುವ ದಿನದಲ್ಲಿ ಅವರನ್ನು ಕೊಂದು ಹಾಕಿ ಹಾಕಿದ್ದಿ ಕನಿಕ್ಕರಿಸದೆ ಹತಿಸಿದ್ದಿ ಮಹಾನತನಕ್ಕೆ ಕರೆಯಿಸಿದಂತೆ ನನ್ನನ್ನು ಎದರಿಸುವ ದಿಗಿಲುಗಳನ್ನು ನನ್ನ ಸುತ್ತಮುತ್ತಲು ಕರೆಯಿಸಿದ್ದಿ ಯೋಹವನ್ನು ಕೋಪ ತೀರಿಸಿಕೊಳ್ಳುವ ದಿನದಲ್ಲಿ ಯಾರು ತಪ್ಪಿಸಿಕೊಳ್ಳಲಿಲ್ಲ ಯಾರು ಉಳಿಯಲಿಲ್ಲ ನಾನು ನಲಿದಾಡಿಸಿ ಸಾಕಿದವರನ್ನು ನನ್ನ ಶತ್ರು ಸಮ್ಮರಿಸಿದ್ದಾನೆ ಐ ಮೀನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ನೆಕ್ಸ್ಟ್ ಮೂರನೇ ಅಧಿಕಾರ ಅರವತ್ತಾರು ವಚನ ಇದೆ ಸೊ ಅದನ್ನ ಮೂವತ್ ಮೂರು ವಚನ ಒಬ್ರು ನಹೋಮಿ ಸಿಸ್ಟರ್ ಓದ್ತೀರಾ ಸಿಸ್ಟರ್ ಹಾ ಓದ್ತೀನಿ ಬ್ರದರ್ ಯಹೋನ ರೌದ್ರದ ದಂಡದ ಪೆಟ್ಟಿಯನ್ನು ಪೆಟ್ಟನ್ನು ತಿಂದದವನು ನಾನೇ ಆತನ ನನ್ನನ್ನು ಕರೆದುಕೊಂಡು ಹೋಗಿ ಬೆಳಕಿನಲ್ಲಿ ಕತ್ತಲಲ್ಲಿ ನಡಿ ನಡೆಯ ಮಾಡಿದ್ದಾನೆ ನಿಶ್ಚಯವಾಗಿ ಪದೇ ಪದೇ ದಿನವೆಲ್ಲ ನನ್ನ ಮೇಲೆ ಕೈ ಮಾಡುತ್ತಾ ಬಂದಿದ್ದಾನೆ ನನ್ನ ಚರ್ಮ ಮಾಂಸಗಳನ್ನು ಕುಂದಿಸಿ ನನ್ನ ಎಲುಬುಗಳನ್ನು ಮುರಿದಿದ್ದಾನೆ ನನ್ನ ಸುತ್ತಲೂ ಶಮ ಸಂಕಟಗಳು ದಿಬ್ಬಗಳನ್ನು ಹಾಕಿದ್ದಾನೆ ಕಾರಗತ್ತಲಲ್ಲಿ ನನ್ನನ್ನು ಇರಿಸಿದ್ದಾನೆ ಬಹುಕಾಲದ ಹಿಂದೆ ಸತ್ತವರಂತಿದ್ದೇನೆ ನಾನು ಆಚೆ ಹೋಗುವಂತೆ ನನ್ನ ಸುತ್ತಲೂ ಗೋಡೆ ಕಟ್ಟಿ ನನಗೆ ಬಾರಿ ಬಾರಿ ಬೇಡಿ ಹಾಕಿದ್ದಾನೆ ಇದಲ್ಲದೆ ನಾನು ಮರಿಯಿಟ್ಟು ಕೂಗಿಕೊಂಡರು ನನ್ನ ಭಿನ್ನಹಕ್ಕೆ ಕಿವಿಗೊಡ ನನ್ನ ದಾರಿಗಳಿಗೆ ಅಡ್ಡವಾಗಿ ಕಾ ಕೆತ್ತನೆಯ ಕಲ್ಲಿನ ಗೋಡೆಗಳನ್ನು ಹಾಕಿ ಆದಿ ಆದಿಗಳಲ್ಲಿ ಸುತ್ತು ಮಾಡಿದ್ದಾನೆ ನನಗೆ ಹೊಂಚು ಹಾಕುತ್ತಿರುವ ಕರಡಿಯಂತೆ ಕರಡಿಯಂತಿದ್ದಾನೆ ಗುಪ್ತ ಸ್ಥಳಗಳಲ್ಲಿ ಅಡಗಿಕೊಂಡಿರುವ ಸಿಂಹದ ಹಾಗೆ ಇದ್ದಾನೆ ನಾನು ನಡೆದ ದಾರಿಗಳಿಂದ ನನ್ನನ್ನು ಸು ತಪ್ಪಿಸಿ ಸೀಳಿಬಿಟ್ಟನು ಹೇಳ ಹಾಳು ಮಾಡಿದ್ದಾನೆ ತನ್ನ ಬಿಲ್ಲನ್ನು ಬಗ್ಗಿಸಿ ಬಾಣಕ್ಕೆ ನನ್ನನ್ನು ಗುರಿ ಮಾಡಿಕೊಂಡಿದ್ದಾನೆ ತನ್ನನ್ನು ಬತ್ತಳಿಕೆಯ ಅಂಬುಗಳನ್ ಅಂಬುಗಳಿಂದ ನನ್ನ ನನ್ನ ಅಂತರಂಗ ಅಂತರಂಗಗಳನ್ನು ಇರಿಸಿದ್ದಾನೆ ನಾನು ಸ್ವ ಸ್ವಜನ ಸ್ವಜನರೆಲ್ಲರಿಗೂ ಹಾಸ್ಯಾಸ್ವಾದನಾಗಿ ಅಗಲಲ್ಲೇ ಅವರ ಗೆಲಿಯ ಆಡುಗಳಿಗೆ ಹಾಡುಗಳಿಗೆ ಗುರಿಯಾಗಿದ್ದೇನೆ ಆತನ ನನಗೆ ಕಹಿಯಾದ ಆಹಾರವನ್ನು ಅಡಚಿ 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 ವಿಷಯ ಪದಾರ್ಥದಿಂದ ನನ್ನನ್ನು ತಣಿಸಿದ್ದಾನೆ ನನ್ನ ಹಲ್ಲುಗಳನ್ನು ಮುರಿದು ನನ್ನನ್ನು ಬೂದಿಯಲ್ಲಿ ಕುಕ್ಕರಿಸಿ ಮಾಡಿದ್ದಾನೆ ನನ್ನನ್ನು ತಳ್ಳಿ ಹಾಕಿ ಸಮಾಧಾನಕ್ಕೆ ದೂರ ಮಾಡಿದ್ದಾನೆ ನಾನು ಸುಖವನ್ನು ಮರೆತು ಬಿಟ್ಟು ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು ಯಹೋವನು ನನಗೆ ದಯಪಾಲಿಸಿದ ನಿರೀಕ್ಷೆಯೂ ವ್ಯರ್ಥ ಅಂದುಕೊಂಡೇನು ನಾನು ಅಲೆ ಕಷ್ಟಪಟ್ಟದ್ದನ್ನು ಚಿತ್ತಕ್ಕೆ ತೆಗೆದುಕೊಂಡು ಕಹಿಯಾದ ನನ್ನ ಆಹಾರ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೊ ನನ್ನ ಆತ್ಮವು ಇವುಗಳನ್ನು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ ಆದುದರಿಂದ ನನಗೆ ರಕ್ ನಿರೀಕ್ಷೆ ಉಂಟಾಗುತ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗುವವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯಸಂಧತೆಯೂ ದೊಡ್ಡದು ಯಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವ ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ ಯಹೋವನೇ ತನ್ನನ್ನು ನಿರೀಕ್ಷಿಸಿದವರಿಗೆ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಯಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಯೌವನದಲ್ಲಿ ನೊಗರುವುದು ಮನುಷ್ಯನಿಗೆ ಲೇಸು ನನ್ನ ಮೇಲೆ ಇದನ್ನು ಎರೆದವನ ಎರೆದವನು ಯಹೋವನೇ ಎಂದು ಅವನು ಏಕಾಂಗಿಯಾಗಿ ಕೂ ಕೂತು ಬಾಯಿ ಬಿಡದಿರಲಿ ಒಂದು ವೇಳೆ ಸುಗತಿಯ ಸುಗತಿಯಾದಿತ್ತೆಂದು ನನ್ನ ಬಾಯಿಯನ್ನು ಧೂಳಿಗೆ ಮುಟ್ಟಿಸಲಿ ಒಡೆಯುವವನಿಗೆ ತನ್ನ ಕೆನ್ನೆಯನ್ನು ಕೊಟ್ಟು ಹವಾಮಾನವನ್ನು ಹೊಟ್ಟೆ ತುಂಬಾ ತಿನ್ನಲಿ ಕರ್ತನು ಸದಾಕಾಲವೂ ಬಿಟ್ಟು ಬಿಡುವವನಲ್ಲ ಆತ ಆತನ ವ್ಯರ್ಥಗೊಳಿಸ ಗೊಳಿಸಿದಾರೇನು ತನ್ನ ಕೃಪಾತಿಶಯವುದಿಂದ ಕನಿಕರಿಸುವನು ನರ ಜನ್ಮದವರನ್ನು ಬಾಧಿಸಿ ವ್ಯರ್ಥಗೊಳಿಸುವುದು ಆತನಿಗೆ ಇಷ್ಟವಿಲ್ಲ ಆಮೇನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಮೂವತ್ತು ಮೂರವರೆಗೂ ಓದಿದ್ರಲ್ಲ ಮೂವತ್ ನಾಲ್ಕರಿಂದ ಕೊನೆ ತನಕ ಸರೋಜ ಸಿಸ್ಟರ್ ಓದ್ತೀರಾ ಓದ್ತೀನಿ ಬ್ರದರ್ ಹಾಂ ಸಿಸ್ಟರ್ ಥ್ಯಾಂಕ್ ಯು ಲೋಕದ ಸೆ ಸೆರೆಯವರನ್ನೆಲ್ಲ ತುಳಿದು ಬಿಡುವುದು ಪರಾತ್ಪರನ ಸಾಕ್ಷತ್ತಾಗಿ ನ್ಯಾಯವನ್ನ ತಪ್ಪಿಸುವುದು ವ್ಯಾಜ್ಯವನ್ನು ಅನ್ಯಾಯವಾಗಿ ತೀರಿಸುವುದು ನಾವು ಇವುಗಳನ್ನು ಕರ್ತನು ಲಕ್ಷ್ಯಕ್ಕೆ ತಾರನೆ ಕರ್ತನ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾದಿತು ಪರಾತ್ಪರನ ಬಾಯಿ ಮಾತಿನಿಂದಲೇ ಮೇಲು ಕೆಡು ಕೆಡುಕುಗಳೆರಡು ಸಂಭವಿಸುತ್ತವಲ್ಲ ಮನುಷ್ಯನಿಗೆ ಜೀವವಿರಲು ತನ್ನ ಪಾಪದ ಶಿಕ್ಷೆಗಾಗಿ ಗುಣುಗುಟ್ಟುವುದೇಕೆ ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯಹೋವನ ಕಡೆಗೆ ತಿರುಗಿಕೊಳ್ಳೋಣ ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳ ನಮ್ಮ ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ ನಾವು ಅವಿದೆಯರಾಗಿ ದ್ರೋಹ ಮಾಡಿದ್ದೇವೆ ನೀನು ಕ್ಷಮಿಸಲಿಲ್ಲ ನೀನು ರೋಷವನ್ನು ಹೊದ್ದುಕೊಂಡು ನಮ್ಮನ್ನು ಹಿಂದಟ್ಟಿದ್ದಿ ಕನಿಕರಿಸದೆ ಹತ್ತಿಸಿದ್ದಿ ನಮ್ಮ ಪ್ರಾರ್ಥನೆಯು ನಿನಗೆ ಮುಟ್ಟಬಾರದೆಂದು ಮೋಡವನ್ನು ಮರೆ ನಮ್ಮನ್ನು ಜನಾಂಗಗಳ ಮಧ್ಯದಲ್ಲಿ ಕಸವನ್ನಾಗಿಯೂ ಹೊಲಸನ್ನಾಗಿಯೂ ಹಾಕಿಬಿಟ್ಟಿದ್ದಿ ನಮ್ಮ ಶತ್ರುಗಳೆಲ್ಲ ನಮ್ಮನ್ನು ನೋಡಿ ಬಾಯಿಕಿಸಿದ್ದಾರೆ ಭಯ ಭಯವು ಗುಂಡಿಯು ಸಂಹಾರವು ಭಂಗವೂ ನಮಗೆ ಕಾದಿವೆ ಸ್ವಜನರು ನಾಶವಾದ ಕಾರಣ ನನ್ನ ಕಣ್ಣೀರು ಹೊಳೆ ಹೊಳೆಯಾಗಿ ಹರಿಯುವುದು ಯಹೋವನ್ನು ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಅಷ್ಟಧಾರೆಯನ್ನು ಸುರಿಸುವುದು ಎಂದಿಗೂ ಬಿಡದು ನನ್ನ ಪಟ್ಟಣದ ಯುವತಿಯರಿಗಾಗಿ ಹತ್ತುತ್ತ ಕಣ್ಣೀರಿಯಿಂದ ಪೀಡಿತನಾಗಿದ್ದೇನೆ ನಿಷ್ಕರಣ ವೈರಿಗಳು ಪಕ್ಷಿಯನ್ನು ಎಂಬಂತೆ ನನ್ನನ್ನು ಆತುರದಿಂದ ಹಿಂದಟ್ಟಿದರು ನನ್ನನ್ನು ನೆಲಮಾಳಿಗೆಯಲ್ಲಿ ಇಳಿಸಿ ಕಲ್ಲು ಮುಚ್ಚಿ ನನ್ನ ಪ್ರಾಣವನ್ನು ಕಳೆದು ಬಿಟ್ಟರು ಪ್ರವಾಹವು ನನ್ನನ್ನು ಮುಳುಗಿ ಮುಳುಗಿಸಿತು ಆಗ ಸತ್ತೇ ಅಂದುಕೊಂಡೆನು ಯಹೋವನೇ ಅಗಾಧವಾದ ನೆಲಮಾಳಿಗೆಯಲ್ಲಿ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದೆನು ನೀನು ನನ್ನ ಧ್ವನಿಯನ್ನು ಕೇಳಿದ್ದಿ ನನ್ನ ನಿಟ್ಟಿಸುರಿಗೂ ಮೊರೆಗೂ ಕಿವಿಯನ್ನು ಮರೆಮಾಡಿಕೊಳ್ಳಬೇಡ ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದ್ದಿ ಕರ್ತನೆ ನೀನು ನನ್ನ ವ್ಯಾಜ್ಯಗಳನ್ನು ನಡೆಸಿ ನನ್ನ ಪ್ರಾಣವನ್ನು ಉಳಿಸಿದ್ದಿ ಯಹೋವನೆ ನನಗಾದ ಅನ್ಯಾಯವನ್ನು ನೋಡಿದ್ದಿ ನನಗೆ ನ್ಯಾಯ ತೀರಿಸು ನನ್ನ ವೈರಿಗಳು ನನ್ನ ಮೇಲೆ ತೀರಿಸಿದ ಹಗೆಯನ್ನು ಕಲ್ಪಿಸಿಕೊಂಡ ಯುಕ್ತಿಗಳನ್ನು ನೋಡಿದ್ದೀಯಲ್ಲ ಯಹೋವನೆ ಅವರ ದೋಷಣೆಯು ನನಗೆ ವಿರುದ್ಧವಾಗಿ ಅವರು ಕಲಿಸಿದ ಕುಯ್ಯಗಳು ನನ್ನ ಹಾನಿಗಾಗಿ ನಿತ್ಯ ನಡೆಸುತ್ತಿರುವ ತಂತ್ರೋಪಾಯವು ನನ್ನ ಎದುರಾಳಿಗಳ ನಿಂದೆಯೂ ನಿನ್ನ ಕಿವಿಗೆ ಬಿದ್ದಿವೆಯಷ್ಟೆ ಅವರು ಕೂತುಕೊಳ್ಳಲಿ ಹೇಳಲಿ ನೋಡುತ್ತಲೇ ಇರು ಅವರ ಗೇಲಿಯ ಹಾಡಿಗೆ ಗುರಿಯಾಗಿದ್ದೇನೆ ಯಹೋವನೇ ಅವರ ದುಷ್ಕೃತ್ಯಗಳಿಗೆ ಸರಿಯಾದ ಪ್ರತಿಫಲವನ್ನ ನೀನು ಅವರಿಗೆ ಕೊಡುವಿ ಅವರ ಮನಸ್ಸನ್ನು ಮಂಕು ಮಾಡಿವಿ ಅವರಿಗೆ ನಿನ್ನ ಶಾಪವು ತಗಲಲ್ಲಿ ನೀನು ಕೋಪಗೊಂಡು ಅವರನ್ನು ಹಿಂದಟ್ಟಿ ಅವರು ನಿನ್ನ ಕೈ ಕೆಲಸವಾಗಿರುವ ಆಕಾಶದ ಕೆಳಗೆ ಹುಡಿಯದಂತೆ ಅಳಿಸು ಬಿಡಿವಿ ಸಿಸ್ಟರ್ ಸಾರಿ ಸ್ವಲ್ಪ ಡಿಸ್ಕನೆಕ್ಟ್ ಆಗೋಯ್ತು ಇವಾಗ ನಾಲ್ಕನೇ ಅಧ್ಯಾಯ ಅದು ಇಪ್ಪತ್ತೆರಡವರೆಗೂ ಇದೆ ಒಂದರಿಂದ ಹನ್ನೊಂದು ಹನ್ನೊಂದನೇ ವಚನವರೆಗೂ ಸುಜಾತಾ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊತೀನಿ ಸಿಸ್ಟರ್ ಸುಜಾತಾ ಸಿಸ್ಟರ್

ಆ ಇಪ್ಪತ್ತೆರಡು ವಚನ ಇದೆ ನೀವು ಒಂದ್ರಿಂದ ಹನ್ನೊಂದರ್ಗೂ ಓದಿ ಸಿಸ್ಟರ್ ನೆಕ್ಸ್ಟ್ ಶ್ರೀಕಾಂತ್ ಬ್ರದರ್ ಓದ್ತಾರೆ ಆ ಹನ್ನೆರಡರಿಂದ ಇಪ್ಪತ್ತೆರಡ್ ವರೆಗು ನಾಲ್ಕ್ನೇ ಅಧ್ಯಾಯ ಶ್ರೀಕಾಂತ್ ಬೇದರ್ ಹೇಳಿ ಬ್ರದರ್ ಇಲ್ಲಿ ಯಾವ್ದೋ ಒಂದ್ ಫೋನ್ ಕಾಲ್ ಬಂದಿತ್ತು ಬ್ರದಾರ್ ಬದಾರ್ ಓದ್ಲಿ ಬದರ್ ನೆಕ್ಸ್ಟ್ ಬದರ್ ಓದೋ ಆ ಅದೇ ಅದೇ ಇವಾಗ ಫಸ್ಟ್ ಸುಜೋತಾ ಶಿಸ್ಟ್ರು ನಾಲ್ಕ್ನೇ ಅಧ್ಯಾಯ ಪ್ರಲಾಪಗಳು ಒಂದ್ರಿಂದ ಹನ್ನೊಂದ್ವರ್ಗು ಓದ್ತಾರೆ ಹನ್ನೆರಡರಿಂದ ಇಪ್ಪತ್ತೆರಡವರೆಗೂ ಶ್ರೀಕಾಂತ್ ಬಂಗಾರವು ಎಷ್ಟೋ ಎಷ್ಟೋ ಮಸಕಾಯಿತು ಚೊಕ್ಕ ಚಿನ್ನವು ಕಂದಾಗಿದೆಯಲ್ಲ ಪವಿತ್ರಾಲಯದ ಕಲ್ಲುಗಳು ಪ್ರತಿ ಬೀದಿಯ ಕೊನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದು ಬಿಟ್ಟಿವೆ ಅಯ್ಯೋ ಅಪರಂಜಿಯಷ್ಟು ಅಮೂಲ್ಯರಾದ ಚಿಯೋನಿನ ಪ್ರಜೆಗಳು ಕುಂಬಾರನ ಕೈ ಕೆಲಸದ ಮಣ್ಣು ಮಡಿಕೆಗಳೇನೋ ಎಂಬಂತೆ ತಿರಸ್ಕರಿಸಲ್ಪಟ್ಟಿದ್ದಾರೆ ನರಿಗಳು ಕೂಡ ಮರಿಗಳಿಗೆ ಮೊಲೆಗೊಟ್ಟು ಊಡಿಸುವವೂ ಅಷ್ಟೇ ನನ್ನ ಜನವೆಂಬಾಕೆಯು ಕಾಡಿನ ಉಷ್ಟ್ರ ಪಕ್ಷಿಯಷ್ಟು ಕ್ರೂರಳಾಗಿದ್ದಾಳೆ ಮೊಲೆಕೂಸಿನ ನಾಲಿಗೆಯು ದಾಹದಿಂದ ಸೇದಿ ಹೋಗಿದೆ ಅನ್ನ ಬೇಕೆನ್ನುವ ಎಳೆಯ ಮಕ್ಕಳಿಗೆ ಯಾರು ಅನ್ನವಿಕ್ಕರು ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲೆಯುತ್ತಾರೆ ಚಿಕ್ಕತನದಿಂದಲೂ ಸಕಲಾತಿಯನ್ನು ಹೊದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು ಯಾರ ಕೈಯೂ ಸೋಕದೆ ಕ್ಷಣ ಮಾತ್ರದಲ್ಲಿ ಹಾಳಾದ ಸೋದೋಮಿನ ಪಾಪಕ್ಕಿಂತಲೂ ನನ್ನ ಪ್ರಜೆಯ ಅಧರ್ಮವು ಹೆಚ್ಚಾಯಿತಲ್ಲ ಆ ಪ್ರಜೆಯಲ್ಲಿನ ಮಹನೀಯರು ಹಿಮಕ್ಕಿಂತ ಶುಭ್ರವಾಗಿಯೂ ಹಾಲಿಗಿಂತ ಬಿಳುಪಾಗಿಯೂ ಇದ್ದರು ಅವರ ದೇಹದ ಬಣ್ಣವು ಹವಳವನ್ನು ಮೀರಿತ್ತು ಅವರ ರೂಪವು ಇಂದ್ರ ನೀಲಮಣಿಯಷ್ಟು ಅಂದವಾಗಿತ್ತು ಈಗ ಅವರ ಮುಖವು ಕಟ್ಟ ಕರಿದಾಗಿದೆ ಬೀದಿಗಳಲ್ಲಿ ಅವರ ಗುರುತು ಯಾರಿಗೂ ಸಿಕ್ಕದು ಅವರ ಚರ್ಮವು ಎಲುಬುಗಳ ಮೇಲೆ ಸುಕ್ಕಿಕೊಂಡಿದೆ ಒಣಗಿ ಕಟ್ಟಿಗೆಯಾಗಿದೆ ಹಸಿವೆಯಿಂದ ಹತರಾದವರ ಗತಿಗಿಂತಲೂ ಖಡ್ಗದಿಂದ ಹತರಾದವರ ಗತಿಯೇ ಲೇಸು ಭೂಫಲಗಳಿಲ್ಲದೆ ಕ್ಷಾಮದ ಪೆಟ್ಟನ್ನು ತಿಂದವರು ಕ್ಷಯಿಸುತ್ತಾ ಬರುತ್ತಾರಲ್ಲ ಕರುಣಿಗಳಾದ ಹೆಂಗಸರು ತಮ್ಮ ಕೂಸುಗಳನ್ನು ಸ್ವಂತ ಕೈಯಿಂದ ಬೇಯಿಸಿಕೊಂಡಿದ್ದಾರೆ ನನ್ನ ಜನರ ನಾಶನ ಕಾಲದಲ್ಲಿ ಮಕ್ಕಳು ತಾಯಿಗಳಿಗೆ ತಿಂಡಿಯಾದವು ಯನು ತನ್ನ ರೋಷಾಗ್ನಿಯನ್ನು ಸುರಿಸಿ ತನ್ನ ಸಿಟ್ಟನ್ನು ತೀರಿಸಿದ್ದಾನೆ ಚಿಯೋನಿನ ಆಸ್ತಿ ವಾರಗಳನ್ನು ನುಂಗಿಬಿಟ್ಟ ಬೆಂಕಿಯನ್ನು ಅಲ್ಲಿ ಒತ್ತಿಸಿದ್ದಾನೆ ಸಾಕ ಬ್ರದರ್ ಹಾ ಆಯ್ತು ನಾಲ್ಕನೇ ಪ್ರಲಾಪಗಳು ಪ್ರಲಾಪಗಳು ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಇಪ್ಪತ್ತೆರಡು ವರ್ಗು ಹನ್ನೆರಡರಿಂದ ಇಲ್ಲಿ ನೋಡಿದ್ರೆ ಹನ್ನೆರಡರಿಂದ ಇಪ್ಪತ್ತ ನಾಲ್ಕರವರೆಗು ಎರಡು ವರ್ಗು ಇಪ್ಪತ್ತೆರಡರವರೆಗೂ ಇಲ್ಲಿ ಹೌದು ಹೌದು ವೈರಿಗಳು ವಿರೋಧಿಗಳು ಎರೋಸಲೇಮಿನ ಬಾಗಿಲುಗಳಲ್ಲಿ ಬಾಗಿಲುಗಳಲ್ಲಿ ಹೆಜ್ಜೆ ಇಡುವರೆಂದು ಭೂಪತಿ ಭೂನಿವಾಸಿಗಳಲ್ಲಿ ಯಾರು ನಂಬಿರಲಿಲ್ಲ ಚಿಯೋನಿನ ಮಧ್ಯದಲ್ಲಿ ಶಿಷ್ಟರ ಶಿಷ್ಟರ ರಕ್ತವನ್ನು ಸುರಿಸಿದ ಯಾಜಕ ಪ್ರವಾದಿಗಳ ಪಾಪದೊಳ ಪಾಪದೋಷಗಳ ಪಾಪದೋಷಗಳಿಂದಲೇ ಈ ಗತಿ ಬಂತು ಆಹಾ ಆ ಯಾಜಕ ಪ್ರವಾದಿಗಳು ಕುರುಡರಂತೆ ಬೀದಿಗಳಲ್ಲಿ ಬೀದಿಗಳಲ್ಲಿ ಅಲೆಯುತ್ತಾರೆ ರಕ್ತದಿಂದ ಹೊಲಸಾಗಿ ಹೋಗು ಹೋಗಿದ್ದಾರೆ ಅವರ ಬಟ್ಟೆ ಯನ್ನು ಯಾರು ಮುಟ್ಟರು ಅವರನ್ನು ನೋಡುವವರು ಥೂಲ ತೊಲಗಿರಿ ತೊಲಗಿರಿ ಆಶುದ್ಧರು ಅಶುದ್ಧರು ನೀವು ನಡೆಯಿ ನಡೆಯಿರಿ ನಡೆಯಿರಿ ಮುಟ್ಟಬೇಡಿರಿ ಎಂದು ಕೂಗುತ್ತಾರೆ ಅವರು ಓಡಿ ಹೋಗಿ ಅನ್ಯ ದೇಶಗಳಲ್ಲಿ ಅಲೆಯು ಅಲೆಯುತ್ತಿರಲು ಅವರು ಇನ್ನ ಇನ್ನು ಇಲ್ಲಿ ತುಂಗಬಾರದು ಎಂದು ಆಯಾ ದೇಶ ಆಯ ದೇಶಗಳ ಆಯಾ ದೇಶಗಳವರು ಅಂದುಕೊಳ್ಳುತ್ತಾರೆ ಯಹೋವನ ಅಗ್ರ ಉಗ್ರ ದೃಷ್ಟಿಯು ಅವರನ್ನು ಚದರಿ ಚದರಿಸಿದೆ ಅವನು ಇನ್ನು ಕಟಕ್ಷಿಸು ಕಟಕ್ಷಿಸು ಅವರು ಯಾಜಕರಾದ ಯಾಜಕರಾದರೆನ್ನು ಅವರಿಗೆ ಅವರಿಗೆ ಮರ್ಯಾದೆ ಮರ್ಯಾದೆ ತಪ್ಪಿದೆ ವೃದ್ಧರಾದರೆನ್ನು ವೃದ್ಧರಾದರೇನು ಯಾರು ಅವರನ್ನು ಕಾಣ ಕರುಣಿಸರು ನಮಗೆ ಬರತಕ್ಕ ಸಹಾಯವನ್ನು ವ್ಯರ್ಥವಾಗಿ ಎದುರು ನೋಡಿ ಎದುರು ನೋಡಿ ನೋಡಿ ಕಣ್ಣು ಮುಬ್ಬಾಯಿತು ನಮ್ಮನ್ನು ಉದ್ಧರಿಸಿ ಉದ್ಧರಿಸಲಾರದ ಜನಾಂಗದ ಆಗ ಆಗಮನವನ್ನು ನಮ್ಮ ಕೋವರದಲ್ಲಿ ಕಾದುಕೊಂಡಿದ್ದೆವಲ್ಲ ಶತ್ರುಗಳು ಶತ್ರುಗಳು ನಮ್ಮ ಹೆಜ್ಜೆಯನ್ನು ಗುರು ಗುರಿ ಮಾಡಿಕೊಂಡಿ ಗುರಿ ಮಾಡಿಕೊಂಡಿರುವುದರಿಂದ ಗುರಿ ಮಾಡಿಕೊಂಡಿರುವುದರಿಂದ ನಮ್ಮ ಬೀದಿಗಳೆಲ್ಲ ನಾವು ಸಂಚಾರ ಮಾಡಿದ ಆಗೀತು ನಮಗೆ ಅಂತ್ಯವು ಸಮೀಪಿಸಿತು ಸಮೀಪಿಸಿತು ನಮ್ಮ ಕಾಲವು ತೀರುತು ಹೌದು ನಮಗೆ ಅಂತ್ಯವು ಬಂದೇ ಬಂತು ನಮ್ಮನ್ನು ಹಿಂದಟ್ಟಿದವರು ಆಕಾಶದ ಹುದ್ದುಗಳಿಗೆ ಹದ್ದುಗಳಿಗೆ ಹದ್ದುಗಳಿಗಿಂತ ವೇಗ ವೇಗಿಗಳಾಗಿದ್ದರು ಬೆಟ್ಟಗಳ ಮೇಲೆ ನಮ್ಮನ್ನು ಬೆನ್ನ ಹತ್ತಿ ಅರಣ್ಯದಲ್ಲಿ ಹೊಂಚು ಹಾಕಿದರು ಯಾವನು ನಮಗೆ ಜೀವಶ್ವಸವು ಜೀವಶ್ವಸವು ಯಾವನು ಯಹೋವನ ಅಭಿ ಅಭಿಪಿಕ್ತನು ಅಭಿ ಶಿಕ್ತನೋ ಯಾವನನ್ನು ಆಶ್ರೂ ಆಶ್ರಯಿಸಿ ಆಶ್ರಯಿಸಿ ಜನಾಂಗಗಳ ಮಧ್ಯದಲ್ಲಿ ಉಳಿಯು ಉಳಿಯುವೆವು ಎಂದು ನಾವು ನಾವು ನಂಬಿಕೆ ನಂಬಿಕೊಂಡಿದ್ದೇವೋ ಅವನು ಅವರ ಅವನು ಅವರ ಗುಂಡಿಗಳಲ್ಲಿ ಸಿಕ್ಕಿ ಬಿದ್ದನು ಉಚ್ಚ ಉಚ್ಚ ದೇಶದಲ್ಲಿ ವಾಸಿಸುವ ವಾಸಿಸುವ ಯದೋಮೆಂಬ ಯದೋಮೆಂಬ ಯುವತಿಯೇ ಆಶ್ರಿಸು ಆಶ್ರಿಸು ಉಲ್ಲಾಸಗೊಳ್ಳು ಆದರೆ ರೋಷಿ ರೋಷನದ ರೋಷಪನದ ಪಾತ್ರೆಯ ಪಾತ್ರೆಯು ನಿಲ್ ಪಾಲಿಗೂ ಬರುವುದು ಬರುವುದು ಆಮೇಲೆ ಅಮಲೇರಿದವಳಾಗಿ ನಿನ್ನನ್ನು ನೀನೇ ಬೆತ್ತಲೆ ಮಾಡಿ ಚಿಯೋ ಯುವತಿಯೇ ನಿನ್ನ ದೋಷ ಫಲವೆಲ್ಲ ಅನುಭವಿಸಿ ತೀರಿತು ಯಹೋವನು ನಿನ್ನನ್ನು ಇನ್ನು ಸೆರೆಗೆ ಒಲ್ ವಯ್ಯನೋ ಸೆರೆಗೆ ಒಯ್ಯನೋ ಎದೊಮ್ ಯುವತಿಯೇ ನಿನ್ನ ದೋಷದ ನಿಮಿತ್ತ ಯಹೋವನು ನಿನ್ನನ್ನು ದಂಡಿಸಿ ನಿನ್ನ ಪಾಪಗಳನ್ನು ಬಯಲಿಗೆ ತರುವನು ಥ್ಯಾಂಕ್ ಯು ಅಧ್ಯಾಯ ಕೊನೆ ಅಧ್ಯಾಯ ಅದು ಇಪ್ಪತ್ತೆರಡು ವಚನ ಇದೆ ಒಂದ ಹನ್ನೊಂದರೆಗೂ ಕಮಲ ಮಾತಿನಿ ಯೋಗ ಯೋಹಾವನು ನಮಗಾದ ದುರ್ಗತಿಯನ್ನು ಚಿತ್ತಕ್ಕೆ ತಂದುಕೋ ನಾವು ಗುರಿಯಾಗಿರುವ ದೂಷಣೆಯನ್ನು ದೃಷ್ಟಿಸಿ ನೋಡು ನಮ್ ನಮ್ಮ ಸ್ವಾಸ್ಥವು ಪರರ ಪಾಲಾಗಿದೆ ನಮ್ಮ ಮನೆಗಳು ಎರ ಎರರ ಕೈಗೆ ಸಿಕ್ಕಿದೆ ಸಿಕ್ಕಿವೆ ನಾವು ತಂದೆ ಇಲ್ಲದ ಅನಾಥರು ನಮ್ಮ ತಾಯಿ ತಾಯಿಗಳು ವಿಧವೆಯ ಗತಿ ಗತಿಗೆ ಬಂದಿದ್ದಾರೆ ನೀರು ನಮ್ಮ ನಮ್ಮದಾದರೂ ಕೊಡ ಕೊಡು ಕೊಂಡುಕೊಂಡು ಕುಡಿಯು ಕುಡಿಯುತ್ತೇವೆ ಸೌದೆ ಸ್ವಂತವಾದರೂ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇವೆ ನಮ್ಮನ್ನು ಹಿಂದಟ್ಟುವವರು ನಮ್ಮ ಹೆಗೆತನ್ ಎಗೆ ತನ್ ಎಗೆತನ್ನು ಹಿಡಿ ಹಿಡಿದಿದ್ದಾರೆ ಬಳಲಿ ಹೋಗಿದ್ದೇವೆ ಯಾವ ವಿಶ್ರಾಂತಿಯೂ ಇಲ್ಲ ಹೇಗಾದರೂ ಹೊಟ್ಟೆ ತುಂಬ ಅನ್ನ ತಿನ್ನೋಣ ಎನ್ ಎಂದು ಹೈಗುಪ್ತರಿಗೆ ಅಶೂರ್ಯರಿಗೂ ಅಧೀನರಾದೆವು ನಮ್ಮ ಪಿತೃಗಳು ಪಾಪ ಮಾಡಿ ಇಲ್ಲದೆ ಹೋದರು ಅವರು ದೋಷ ಫಲವನ್ನು ನಾವು ಅನುಭವಿಸಬೇಕಾಯಿತು ದಾಸರು ನಮಗೆ ದಣಿಗಳಾದರು ಅವರ ಕೈಯಿಂದ ನಮ್ಮನ್ನು ಬಿಡಿಸುವ ಬಿಡಿಸುವವರೇ ಇಲ್ಲ ಬೆಳೆಯ ಬೆಳೆಯನ್ನು ಕೊಯ್ಯುತ್ತಿರುವಾಗ ಅರಣ್ಯದವರು ಕತ್ತಿಯಿಂದ ಪ್ರಾಣಾಪಾಯಕ್ಕೆ ಗುರಿ ಮಾಡಿದ್ದಾರೆ ಗುರಿಯಾಗಿದ್ದಾರೆ ಕ್ಷಾ ಕ್ಷಾಮಕಾಲದ ಜ್ವರ ಜ್ವರದಿಂದ ನಮ್ಮ ಚರ್ಮವು ಬೆಲೆಯ ಒಳ್ಳೆಯ ಹೊಳೆಯಂತೆ ಸುಡುತ್ತದೆ

ಸಾಗರ್ ಬ್ರದರ್ ಇದೀರಾ ಓದಕ್ಕಾಗುತ್ತಾ ಸಾಗರ್ ಬ್ರದರ್ ಸರಿ ಅವಲ್ಲ ಕೆಲ್ಸದಿಂದ ಹಂಗೆ ಕೇಳ್ಬೋದೇನೋ ಏನೋ ಸೊ ಸರೋಜಾ ಸಿಸ್ಟರ್ ಓದ್ತೀನಿ ಓದಿ ಮತ್ತೆ ಇನ್ನೊಂದು ಶ್ರೀಕಾಂತ್ ಬ್ರದರ್ ಶ್ರೀಕಾಂತ್ ಬ್ರದರ್ ಅದೇ ಶ್ರೀಕಾಂತ್ ಬ್ರದರ್ ಹೇಳ್ರಿ ಬ್ರದರ್ ಕೊನೆ ಪ್ರಾರ್ಥನೆ ನೀವು ಮಾಡ್ಬೇಕು ಬ್ರದರ್ ಓಕೆ ಬ್ರದರ್ ಮಾಡ್ತೀನಿ ಬ್ರದರ್ ಹಾ ಸರಿ ಬ್ರದರ್ ಹಾ ಸರೋಜ ಸಿಸ್ಟರ್ ನೀವು ಓದಿಸ್ತಾರೆ ಸರದಾರರ ಕೈಗಳನ್ನು ಗಲ್ಲಿಗೆ ನೇತ ಕಟ್ಟಿದರು ವೃದ್ಧರು ಮಾನಭಂಗ ಪಟ್ಟರು ಯುವಕ ಭಟ್ಟರಿಗೆ ಬೀಸುವ ಕಲ್ಲನ್ನು ಹೋರುವ ಗತಿ ಬಂತು ಮಕ್ಕಳು ಸೌದೆ ಹೊರೆ ಹೊತ್ತು ಮುಗ್ಗರಿಸಬೇಕಾಯಿತು ವೃದ್ಧರು ಇನ್ನು ಚಾವಡಿಯಲ್ಲಿ ಸೇರರು ಯುವಕರು ಇನ್ನೂ ವಾದ್ಯ ಬಾರಿಸರು ನಮ್ಮ ಹೃದಯಾನಂದವು ತೀರಿತು ನಮ್ಮ ನಾಟ್ಯವೇ ದುಃಖವಾಯಿತು ಕಿರೀಟವು ನಮ್ಮ ತಲೆಯ ಮೇಲಿಂದ ಬಿದ್ದು ಹೋಗಿದೆ ಅಯ್ಯೋ ನಮ್ಮ ಗತಿಯನ್ನು ಏನು ಹೇಳೋಣ ನಾವು ಪಾಪ ಮಾಡಿದವರೇ ಸರಿ ಚಿಯೋನ್ ಪರ್ವತವು ಹಾಳಾಯಿತಲ್ಲ ನರಿಗಳು ಅಲ್ಲಿ ಸಂಚರಿಸುತ್ತವೆ ಇದರಿಂದ ನಮ್ಮ ಹೃದಯವು ಕುಂದಿದೆ ಇದರಿಂದ ನಮ್ಮ ಕಣ್ಣು ಮೊಬ್ಬಾಗಿದೆ ಯಹೋವನೇ ನೀನು ಶಾಶ್ವತವಾಗಿ ನೆಲೆಗೊಂಡಿದ್ದಿ ತಲಾತಲಾಂತರಕ್ಕೂ ನಿನ್ನ ಸಿಂಹಾಸನವು ಸ್ಥಿರವಾಗುವುದು ನೀನು ನಮ್ಮನ್ನು ಸಂಪೂರ್ಣವಾಗಿ ಮರೆತಿರುವುದೇಕೆ ಏಕೆ ನಮ್ಮನ್ನು ಇಷ್ಟು ಕಾಲ ಕೈಬಿಟ್ಟಿದ್ದಿ ಯಹೋವನೇ ನೀನು ನಮ್ಮ ಮೇಲೆ ಬಲು ಸಿಟ್ಟುಕೊಂಡು ನಮ್ಮನ್ನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟಿಯೋ ಏನೋ ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು ನೀನು ತಿರುಗಿಸಿದ ಹಾಗೆ ತಿರುಗುವೆವು ಪೂರ್ವ ಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸು ಥ್ಯಾಂಕ್ ಯು ಪ್ರಾರ್ಥನೆ ಮಾಡ್ಕೊಳಣ ಭೂಮಿ ಆಕಾಂಕ್ಷ ಉಂಟು ಮಾಡಿದ ನಮ್ಮ ಶರ್ವಶಕ್ತನಾಥ ದೇವರೇ ಈ ಒಂದು ಸಂಜೆ ಸ್ತೋತ್ರ ಮಾಡ್ತೇನಪ್ಪ ಅಪ್ಪ ಎಲ್ಲ ಸೋದರರು ಸೋದರು ಒಟ್ಟಾಗಿ ಕೂಡಿ ಈ ವಾಕ್ಯವನ್ನು ಕೇಳಿ ಓದುವಂತೆ ಮಾಡಿದ ಉಪಕಾರಕ್ಕಾಗಿ ಮಾಡ್ತೇನಪ್ಪ ಸಹೋದರ ಮೂಲಕವಾಗಿ ಎಲ್ಲಾರು ಸತ ಬೆಳೆಯುವಂತೆ ಆಸಕ್ತಿಯಿಂದ ಜೂಸುವಂತೆ ಇನ್ನು ಹೆಚ್ಚಾಗಿ ಬಲಪಡಿಸುವಂತೆ ದೇವರ ತಂದೆ ಆದೇವ್ರೆ ನಮ್ಮ ರಕ್ಷಕನೇ ಪ್ರತಿಯೊಬ್ಬರೂ ಸತೇಲಿ ಬೆಳೆಸಲಿಕ್ಕೆ ಸಹಾಯ ಮಾಡಪ್ಪ ದೇವ್ರೆ ಬರುವಂತ ದಿನದಲ್ಲಿ ಸ್ವಾಮಿ ಎಲ್ಲರೂ ಎಚ್ಚರಾಗಿದ್ದ ದೇವ್ರೆ ನಿನ್ನಲ್ಲಿ ಆಸಕ್ತಿಯಿಂದ ಬೆಳೆಯುವಂತೆ ಅಪ್ಪ ಪ್ರತಿದಿನ ಆಸಕ್ತಿಯಿಂದ ಜೂಸುವಂತೆ ನಿನ್ನ ಸತ್ಯ ವಾಕ್ಯಲ್ಲಿ ಕೇಳಿ ಅದರಂತೆ ನಡ್ಕೊಂಡು ಅದರಂತೆ ಇರುವಂತೆ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ ಈ ಪ್ರಾರ್ಥನೆ ಯೇಶಕರ್ಸ್ನ ಹೆಸರಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ತೀವಪ್ಪ ನಮ್ಮ ಪರಲೋಕದ ದೇವ್ರೆ Amen. Mm -hmm.